ಹಬ್ಬಗಳ ಖುಷಿಯನ್ನು ಇಮ್ಮಡಿಗೊಳಿಸಲು ಚಿಕ್ಕೋಡಿಯಲ್ಲಿ ಹೈಟೆಕ್ ಮಹೋತ್ಸವ. ಶ್ರಾವಣ ಮಾಸ ಆರಂಭಗೊಳ್ಳುತ್ತಿದ್ದಂತೆ ಹಬ್ಬಗಳ ಸಾಲುಗಳು ಆರಂಭಗೊಳ್ಳುತ್ತದೆ. ಹಬ್ಬಗಳ ಖುಷಿಯನ್ನು ಮತ್ತಷ್ಟು ಇಮ್ಮಡಿಗೊಳಿಸಲು ಹೈಟೆಕ್ ಮೋಟರ್ಸ್ ಮತ್ತು ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಕ್ಕೋಡಿ ಮಳಿಗೆಯಲ್ಲಿ ಗ್ರಾಹಕರಿಗಾಗಿ ಸ್ಪೆಷಲ್ ಆಫರ್. ವರಮಹಾಲಕ್ಷ್ಮಿ, ಗಣೇಶೋತ್ಸವ, ದಸರಾ, ದೀಪಾವಳಿ ಹಬ್ಬದ ಖುಷಿಯನ್ನು ಇನ್ನಷ್ಟು ಹೆಚ್ಚಿಸಲು ಹೈಟೆಕ್ ಮೋಟರ್ಸ್ ಮತ್ತು ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಕ್ಕೋಡಿ ಮಳಿಗೆಯಲ್ಲಿ ಆಗಸ್ಟ್ 1ರಿಂದ ನವೆಂಬರ್ 30ರವರೆಗೆ ಅತ್ಯಾಕರ್ಷಕ ಹೈಟೆಕ್ ಮಹೋತ್ಸವವನ್ನು ಹಮ್ಮಿಕೊಂಡಿದೆ. ಗೂಡ್ಸ್ ಹಾಗೂ ಪ್ಯಾಸೆಂಜರ್ ಆಟೋ ರಿಕ್ಷಾ ಖರೀದಿಸಲು ಬಯಸುವ ಗ್ರಾಹಕರಿಗಾಗಿ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಹೊಸ ಹೊಸ ಪಿಯಾಜಿಒ ವಾಹನಗಳನ್ನು ಪರಿಚಯಿಸುತ್ತಿದೆ. ವಾಹನಗಳನ್ನು ಖರೀದಿಸುವವರಿಗೆ ಉಂಟಾಗುವ ಸಾಲದ ಸಮಸ್ಯೆಯನ್ನು ಕೂಡ ಸರಾಗವಾಗಿಸಲು ವಿವಿಧ ಬ್ಯಾಂಕ್ಗಳು ಕೂಡ ಹೈಟೆಕ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಕೈ ಜೋಡಿಸಿ ಸುಲಭವಾಗಿ ಸಾಲವನ್ನು ನೀಡಲು ಸಹಕರಿಸುತ್ತಿದೆ. ಚಿಕ್ಕೋಡಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಕೇದಾರ ದೇಶಪಾಂಡೆ, ಆಟೋ ಯೂನಿಯನ್ ಲೀಡರ್ ಅಶ್ಫಕ್ ಸೈಯದ್, ಜಾಕಿರ್ ನಾಯ್ಕ್ ವಾಡಿ, ರಾಮಜಾನ ಮೊದಲಾದ ಗಣ್ಯರ ಉಪಸ್ಥಿತಿಯಲ್ಲಿ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಹೈಟೆಕ್ ಮಹೋತ್ಸವಕ್ಕೆ ಸಂಭ್ರಮದ ಚಾಲನೆ ದೊರೆಯಿತು. ಈ ಬಾರಿ ಗ್ರಾಹಕರ ಹಬ್ಬಗಳ ಖುಷಿಯನ್ನು ಹೆಚ್ಚಿಸಿ ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಹೈಟೆಕ್ ಮೋಟರ್ಸ್ ಮುಂದಾಗಿದೆ. ಹೈಟೆಕ್ ಮಹೋತ್ಸವವನ್ನು ಆಯೋಜಿಸುವುದರ ಮೂಲಕ ಹೊಸ ಹೊಸ ಮಾಡೆಲ್ನ ವಾಹನಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಗ್ರಾಹಕರಿಗೆ ವಿಶ್ವಾಸನೀಯ ಸೇವೆ ನೀಡುವ ಈ ಸಂಸ್ಥೆ ಉತ್ತರ ಭಾರತದಲ್ಲೇ ಬೆಸ್ಟ್ ಡೀಲರ್ ಅವಾರ್ಡನ್ನು ಕೂಡ ಪಡೆದುಕೊಂಡಿದೆ. ವಾಹನ ಖರೀದಿಸಲು ಎದುರಾಗುವ ಸಾಲದ ಸಮಸ್ಯೆಯನ್ನು ಕೂಡ ನೀಗಿಸಲಾಗುತ್ತಿದೆ. ಅತ್ಯಂತ ಕಡಿಮೆ ಕಾಗದ ಪತ್ರಗಳೊಂದಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಾಲವನ್ನು ನೀಡಲು ಬ್ಯಾಂಕುಗಳು ಕೂಡ ಗ್ರಾಹಕರಿಗೆ ನೆರವಾಗಲಿವೆ. ಗ್ರಾಹಕರ ಬೇಡಿಕೆಯೂ ಕೂಡ ಹೆಚ್ಚಾಗಿದ್ದು ಈ ಏಳಿಗೆಗೆ ನಮ್ಮ ವಿಶ್ವಾಸನೀಯ ಸೇವೆಯೇ ಕಾರಣ. ಹೈಟೆಕ್ ಮೋಟರ್ಸ್ ಆಯೋಜಿಸಿರುವ ಈ ಹೈಟೆಕ್ ಮಹೋತ್ಸವದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸೇಲ್ಸ್ ಮ್ಯಾನೇಜರ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಕೇದಾರ ದೇಶಪಾಂಡೆ, ಆಟೋ ಯೂನಿಯನ್ ಲೀಡರ್ ಅಶ್ಫಕ್ ಸೈಯದ್, ಜಾಕಿರ್ ನಾಯ್ಕ್ ವಾಡಿ, ರಾಮಜಾನ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಹಾಗಾದರೆ ತಡಬೇಕೆ? ಗ್ರಾಹಕರು ಕೂಡಲೇ ಚಿಕ್ಕೋಡಿ ಮಳಿಗೆಗೆ ಭೇಟಿ ನೀಡಿ ಹಬ್ಬಗಳ ವೇಳೆ ಹೊಸ ವಾಹನಗಳನ್ನು ತಮ್ಮದಾಗಿಸಿಕೊಂಡು ತಮ್ಮ ಖುಷಿಯನ್ನು ಮತ್ತಷ್ಟು ಇಮ್ಮಡಿಗೊಳಿಸಿಕೊಳ್ಳಿ. तो उसके लिए डॉक्यूमेंटेशन बस आप कोटेशन लेके आइए, आपका आधार कार्ड और पैन कार्ड की जेरॉक्स, और दूसरा आपका सेविंग खाता जरूरी है, सेविंग खाता होना जरूरी है। सेविंग खाता निकाल के आप उसको 6 महीने कम से कम ट्रांजेक्शन चाहिए, तो उसके लिए आप मतलब ATM वगैरह सब कुछ ले रहे हो, सब ऑनलाइन वगैरह फैसिलिटी के मिल जाएगा, लेकिन सेविंग खाता जरूरी है। आधार कार्ड पैन कार्ड देंगे, हम इससे बिल निकालेंगे, उसका 700 के ऊपर आपका स्कोर होना जरूरी है। फिर ऐसा ज़्यादा कुछ डॉक्यूमेंट्स नहीं है, बस इतना लेके आएंगे, हम सिबिल चेक करेंगे, बस आपका खाता होगा तो हम लेंगे, मतलब ज़्यादा बड़ी प्रोसीजर नहीं है, ना आपका ITR लगेगा हमको, ना कुछ लगेगा। अगर सिबिल ज़्यादा नहीं है तो सिबिल 700 के ऊपर मैंडेटरी, इसके अंदर नहीं तो रहेगा नहीं, तो आपको मतलब वो सिबिल क्यों कम होता है कि आपने दूसरी जगह से लोन लिया होगा या मोबाइल बिल परचेज किया होगा 10,000 का, 5,000 का, वहाँ पे कोई आपका इंस्टॉलमेंट ड्यू हो जाएगा, तब आपका सिबिल कम हो जाता है। तो वो आप क्या कर सकते हैं कि आपका वहाँ पे जो भी इंस्टॉलमेंट आपका ड्यू है उसको भर कर या मतलब पूरा पेड करके एक सिबिल का कस्टमर केयर नंबर होता है, आप गूगल पे सर्च करेंगे तो उसका सिबिल का कस्टमर केयर नंबर मिलता है आपको, वहाँ पे फ़ोन करके आप बता सकते हैं कि जो कि हमारा इंस्टॉलमेंट होता है तो हमने भर दिया है, तो हमारा सिबिल स्कोर करेक्शन कर दिया, वो करेक्शन हो जाता है। ऐसा नहीं है कि आपका सिबिल डाउन हो गया, मतलब परमानेंट ही आप खराब हो गया, आपको लोन नहीं मिलता, ऐसा नहीं होता। किसी भी कारण, कुछ मजबूरी के कारण आप इंस्टॉलमेंट नहीं भर पाते तो सिबिल डाउन हो जाता है, तो वो आप मतलब लेकिन वो पूरा पेड करना पड़ता है। तो अभी ऐसा नहीं है कि आप मतलब एक बैंक में गए,
वहाँ पे इंस्टॉलमेंट क्यों करके दूसरे बैंक में गए, अभी ऐसा कुछ नहीं होता। अभी आप सब इंटरनेट है, सब आधार कार्ड पैन कार्ड बिल्डिंग है, आपका कोई भी मतलब आपने मोबाइल का पेमेंट भी नहीं किया, मतलब आपका बिल जो रिचार्ज वगैरह मारते हैं तो उसका भी नहीं होता है, तो वो भी सिविल पे रिफ्लेक्ट करता है। और सब कुछ जो लोन का अभी डिफॉल्ट है उससे मतलब अभी वो जो डिलीटी एक बैंक में डिफॉल्ट करके मैं दूसरे बैंक में चला जाता हूँ, ऐसा भी पॉसिबल नहीं है। तो वही है किसी कारण मतलब ठीक है सिविल आपका डाउन है तो आप उसका जो भी पेमेंट है उसका करके आप कस्टमर केयर सिविल पे फोन करके वो थोड़ा जानकारी आपसे पूछते हैं आपका बर्थ डेट वगैरह तो हो जाता है। ऐसा मतलब एक महीना दो महीना में ऐसा नहीं है कि परमानेंट आप डिफॉल्ट हो वो वन पर या भरे या ना भरे सिविल ये वो एक उम्मीद है माइनॉरिटी में स्कीम रहती है का प्रोसीजर कहता है 75,000 फ्री रहता है तब ये लोग क्या करना काम करके देना मतलब गवर्नमेंट से आने वाले या नहीं आने वाले थोड़ा डाउट होता है। हाँ तो ये गरीब है सबका, यहाँ पे ऑटो वाला बोले तो गरीब ही रहता है, तो आज वो 50,000 बोला कर रहा बोले तो उसे 7-2 साल फेरने में ऐसे क्या भी बात करते जाओ यहाँ तो फायदा होगा तुम्हारा, तो यार सुनते रहते हैं हमें वो बात अलग। तो स्कीम का प्रोसीजर कहता है सर आप एनओसी उनको दे दो फॉरवर्ड करते हैं मतलब ये आदमी को आसपास है तो हम लोग लोन देते हैं बताता हूँ उसमें कहना जब आप डालते रहते हैं चुपड़ी मदन था कि चुपड़ी अब चला करके ये हाईटेक मोटर्स फंक्शन बनने तुम धन्यवाद। अदे रीतियागे इवतु हाईटेक मोटर्स स्कीम नम आटो चालक बंदा है अद्रे स्क्रैच एंड विन ನೀವು ಗಾಡಿ ತೊಗೊಂಡ ತಕ್ಷಣ ನಿಮ್ಗೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಡುತ್ತೆ ಅದೊಂದು, ಮತ್ತೊಂದು ಲಕ್ಕಿ ಡ್ರಾ ಅದು ಗಾಡಿ ತೊಗೊಂಡ ತಕ್ಷಣ ನಿಮ್ಗೆ ಅದು ಸ್ಕೀಮ್ ಅನ್ನು ನಿಮಗೆ ಒಂದು ಎಫ್.ಐ.ಆರ್. ಸಿಗುತ್ತೆ. ಈಗ ಮೊದಲನೇದಾಗಿ ಸರ್ ಹೈಟೆಕ್ ಮೋಟರ್ಸ್ ಒಳ್ಳೆ ಕಂಪ್ನಿ, ಸೊ ನಮ್ಮ ಚುಕ್ಕಡಿಲಿ ಹೆಂಗಿದೆ ಸರ್ ಯಾವುದೋ ಒಂದು ಫೆಸಿಲಿಟಿ ಅಂದರೆ ನಮ್ಗೆ ಸಿಗ್ತಾ ಇಲ್ಲ ಒಂದು ಆಟೋ ಚಾಲಕರಿಗೆ ಒಂದು ಮೆಮೊರಿಯಲ್ ಫೆಸಿಲಿಟಿ ಅದು ಏನೋ ಒಂದು ಇತರ ಸ್ಪಾಟ್ಸ್. ಸೊ ಅದೊಂದು ಸ್ವಲ್ಪ ದಯವಿಟ್ಟು ನಾನು ಈ ವೇದಿಕೆ ಮೇಲೆ ನಮ್ಗೆ ನಾನು ನಿಮ್ಗೆಲ್ಲ ನಮ್ಮ ಆಚಾರ ರಿಜರ್ವ್ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ನಾವು ಅವೈಲೇಬಲ್ ಮಾಡಿಕೊಡ್ತೇವೆ ಅಂತ ಇವತ್ತು ನಾನು ನಿಮ್ಗೆ ಕರೆಕ್ಟ್ ಹೋಗ್ತಾಯಿದ್ದೀನಿ. ಇಲ್ಲ ಅದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀರಿ ಅದ್ರ ಬಗ್ಗೆ ಆಲ್ರೆಡಿ ಮೆಕ್ಯಾನಿಕ್ ಬಂದಾಗಿದೆ ನಮ್ಮ ಹತ್ರ ಮೆಕ್ಯಾನಿಕ್ ಬಂದಾಗಿದೆ ಅದೊಂದು ಮತ್ತೊಂದು ಸರ್ ಲೋನು ಈಗ ನೀವು IDFC ಬ್ಯಾಂಕಿಂದ ನಾವು ಲೋನ್ ಮಾಡ್ತೀವಿ ಲೋನ್ ಮಾಡಿದ ತಕ್ಷಣ ಸರ್ ಒಂದು ಆ್ಯಕ್ಚುಲಿ ನೀವು ಸೀಸನ್ ಸರ್ ಒಂದು ಕಂತು ತುಂದ್ರೆ ನೀವು ಸೀಸನ್ ಬರ್ತೀರಾ ಅಥವಾ ಅಷ್ಟು ಸೊ ಸ್ವಲ್ಪ ಕೈಂಡ್ಲಿ ರಿಕ್ವೆಸ್ಟ್ ಸರ್ ಯಾಕಂದ್ರೆ ಕೆಲವೊಂದು ಸರಿ ಏನೋ ಒಂದು ಪ್ರಾಬ್ಲಮ್ದಿಂದ ಅವರು ಲೋನ್ ತುಂದ್ರೆ ಆಗಿಲ್ಲ ಸರ್ ನೀವು ಒಂದು ಸರ್ ಸಜೆಸ್ಟ್ ಮಾಡಬೇಕು ಸರ್ ಜನರಲ್ ಪ್ರಾಬ್ಲಮ್ ನೀವು ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ ಆದರೂ ಇನ್ನು ಮುಂದೆ ನೀವು ಆಗ ಬರ್ಬೇಕಂದ್ರೆ ಬಜಾಜ್ ಅವರು ತುಂಬ ಸರಿ ಬಂದು ಒಂದೇ ಕಂತ ಅಂದ್ರೂ ಗಾಡಿ ಚಪ್ಪಲ್ ಹೋಗ್ತಾರೆ. ಸೊ ಡಿಪೆಂಡ್ ಅಪಾನ್ ಫ್ಯಾಮಿಲಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ಬಿಟ್ಟು ಸರ್ ನಾನು ಇವತ್ತು ಒಂದು ಲೀಡರ್ ಆಗಿ ನಾನು ಅವ್ರ ಕಡೆಯಿಂದ ಒಂದು ಸ್ವಲ್ಪ ಮಾಡಬೇಕು ಅದು ಆ ವಿಷಯ ಬೇರೆ ಏನಂದ್ರೆ ಹೈಟೆಕ್ ಮೋಟರ್ಸ್ ಯಾವ ಫಂಕ್ಷನ್ ಯಾವ ಉದ್ದೇಶದಿಂದ ಕರೆದರೆ ಇವಾಗ ಆತ್ಮ ತಗೊಂಡು ಈಗ ನಮ್ಮ ದೇಸಾಯಿ ಸರ್ ಅವರು ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ಜೊತೆ ಬ್ರ್ಯಾಂಚಸ್ ತೆಗ್ದಾರೆ ಹೈಟೆಕ್ ಮೋಟರ್ಸ್ ಇದು ಅಪ್ಪಿ ಏನು ಬಜಾಜ್ ಇದಿದೆ ಆಟೋ ರನ್ನಿಂಗ್ನಲ್ಲೂ ಚಲೋ ಇದೆ ಎವರಿಂದ ಮೈಲಿಂದಲೂ ಚಲೋ ಇದೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಆಟೋದವ್ರು ಒಂದು ಸ್ವಲ್ಪ ಪ್ರಚಾರ ಮಾಡಿ ಒಂಥರ ಹೆಚ್ಚಿಗೆ ಸೇಲ್ ಆಗುವಂಥ ಕಾರ್ಯವನ್ನು ನೀವು ಒಂದು ಸ್ವಲ್ಪ ಮಾಡಿರಿ. ಯಾಕಂದ್ರೆ ಅವರು ನಮ್ಮ ಭರವಸೆಯಾಗ ಈಗ ಲೀಡರ್ಸ್ನ ಕರೀತಾರೆ ಆಮೇಲೆ ಎಲ್ಲ ಆಟೋ ಚಾಲಕರನ್ನು ಕರೀತಾರೆ. ಯಾಕಂದರೆ ಇನ್ನೊಬ್ಬರಿಗೆ ಯಾವುದೋ ಒಂದು ಶೋರೂಮ್ದವ್ರಿಗೆ ಇಂಥ ಫಂಕ್ಷನ್ ಮಾಡಿಲ್ಲ. ಮತ್ತು ಯಾವುದೋ ಒಂದು ಫಂಕ್ಷನ್ ಆಟೋಗಳಿಗೆ ಆಟೋ ಡ್ರೈವರ್ಸ್ಗೆ ಯಾರೂ ಇಂಥ ಫಂಕ್ಷನ್ ಬರೋದಿಲ್ಲ ಇದು ಫಸ್ಟು. ಯಾಕಂದರೆ ಇವತ್ತು ಬಂದು ಅವರು ನಮಗೆ ಕರೆದು ಇಲ್ಲಿ ಫಂಕ್ಷನ್ ಅಂತ ಒಂದು ನಮಗೆ ಒಂದು ಕಿಮ್ಮತ್ತು ಒಂದು ಕೊಡಾಕರ ಅಂದ್ಕೊಂಡೆ ನಾವು ಸ್ವಲ್ಪ ಅವ್ರದ್ದು ಮರ್ಯಾದೆ ಕಾಯ್ಬೇಕಂತ. ನಮ್ಮ ವಿಜಯ್ ಸರ್ ಅವರು ಫಸ್ಟ್ ಬಜಾರ್ನಲ್ಲಿದ್ದರು ಯಾವಾಗಲೂ ನಮ್ಮ ತುಂಬ ಕೆಲಸ ಮಾಡಿದ್ರು. ನಾ ಇಲ್ಲಿ ಬರೋದ ಕಾರಣ ಅಂದರೆ ವಿಜಯ್ ಸರ್ ಬೆಳೆದ್ರೆ ಇದ್ರೂ ನಾ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವರು ಬಜಾರ್ನಲ್ಲಿ ಹಂಗಿಕ್ಕೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಯಾವುದೋ ಕಂಪ್ನಿಯಲ್ಲಿದ್ದರೆ ಅವ್ರು ನಿಯತ್ತು ನಮ್ಮ ಆಟೋ ಚಾಲಕರ ಬಗ್ಗೆ ಅವ್ರಿಗೆ ತುಂಬ ಗೌರವ ಇದೆ. ಆ ಗೌರವವನ್ನು ಅವರು
ಕಾಪಾಡ್ತಾರ ಅನ್ನೋದು ಒಂದು ನಮ್ಮ ಒಂದು ವಿಶ್ವಾಸ ಇದೆ. ದಯವಿಟ್ಟು ನೀವೆಲ್ಲ ಅಪ್ಪಿ ಹೈಟೆಕ್ ಮಾಡಿಸ್ ಕೈ ಜೋಡಿಸ್ಕೊಂತ ಹೈಟೆಕ್ ಮಾಡಿಸಿದ ಆಮೇಲೆ IDFC ಇಂದ ಈಗ ನಾವು ಆಲ್ರೆಡಿ ಈಗ 5 ವರ್ಷ ಎಲ್ಲ ನಮ್ಮ ಚಲೋ ಯೋಜಿಸ್ತೀವಿ. ಆಲ್ರೆಡಿ ನಮ್ಮಲ್ಲಿ ಈಗ ಕೆಲವೊಂದು ಕಸ್ಟಮರ್ ನಮ್ಮ IDFC ಎಕ್ಸಿಸ್ಟಿಂಗು ಇರ್ಬೋದು, ಯಾಕಂದರೆ IDFC ನಮ್ಮ ಕಮರ್ಷಿಯಲ್ ಆಯಿತು ಅಥವಾ ಆಟೋ ನಾವು ಲೋನ್ ಮಾಡೋಕತ್ತೇವೆ, ಕಮರ್ಷಿಯಲ್ ವೆಹಿಕಲ್ ಆಯಿತು ಆಮೇಲೆ ಆಟೋನಾಗ ಏನಿತ್ತು ರೀ, ನಾವು 5 ವರ್ಷ ಮಟ ಅವಧಿ ಕೊಡೋದಿಲ್ಲ ಎಲ್ಲ ಕಸ್ಟಮರ್ಗಾಯಿತು. 5 ವರ್ಷ ಮಟ ಅವಧಿ ಕೊಡೋದ್ರಿ, ಅದು ಕಸ್ಟಮರ್ ರಿಕ್ವೈರ್ಮೆಂಟ್. 2 ವರ್ಷ ಬೇಕಾದ್ರೂ 3 ವರ್ಷ ಬೇಕಾದ್ರೆ 4 ವರ್ಷ ಬೇಕಾದ್ರೂ ಮಾಡ್ತೀವಿ. ಈಗ ಆನ್ ರೋಡ್ ಮೇಲೆ ಏನೈತಿ, ನಾವು 90% ಮಟ ನಾವು ಲೋನ್ ಮಾಡೋದು ಅಂದರೆ ಡಿಪೆಂಡ್ ಅಪಾನ್ ಸಿಬಿಲ್ ಮೇಲೆ. ನಾವು ಸಿಬಿಲ್ ಸ್ಕೋರ್ ಚಲೋ ಇತ್ತು ಅಂದರೆ ನಾವು 90% ಮಟ ಮಾಡ್ತೀವಿ. ಅದಕ್ಕೆ ನಮಗೆ ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ಮೆಂಟ್ ಅದಾವೆ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಆಮೇಲೆ ಓನರ್ಸ್ ಪ್ರೂಫ್, ಈ ಮ್ಯಾಟೆಂಟ್ ಬೇಕಾಗುತ್ತೆ. ಇಷ್ಟು ಜನ ಲೋನ್ ಮಾಡ್ಕೊಡ್ತೀವಿ, ಯಾಕಂದರೆ ನಮ್ಗೆ 2.5 ಲಕ್ಷ ತನ ಅಪ್ಲಿಕೆಂಟ್ ಒಬ್ಬರ ಹೆಸರಿನಾಗ ನಮ್ಗೆ ಲೋನ್ ಮಾಡ್ಕೊಡ್ತೀವಿ. ಆಮೇಲೆ ಇನ್ನು 2.5 ಲಕ್ಷ ಮೇಲೆ ನಮಗೆ ಲೋನ್ ಬೇಕಾಗ್ತದೆ. ಆಮೇಲೆ ಕೋಪ್ಲಿಕೆಂಟ್ ಮನೆಯಾಗ ನಾವು ಯಾರು ಅವ್ರ ಮಿಸಸ್ ಆಗಲಿ, ಫಾದರ್, ಮದರ್, ಬ್ರದರ್ ಯಾರು ಇರಲಿ, ಅಂತೂ ನಾವು ಮಾಡ್ತೀವಿ. ಈಗ ನಾವು ಯಾವ ಅಂದರೆ ನಮ್ಮಲ್ಲಿ ರಿಜೆಕ್ಷನ್ ಅಂತೂ ಕಡಿಮೆ ಇದೆ. ಬಡ್ಡಿದರ ನಾವು 11% ಮಟ ಹಾಕಿ ಫ್ಲ್ಯಾಟ್ನಾಗೆ 5 ವರ್ಷ ಮಟ 10 ಇರ್ಬೋದು. ನಿಮ್ಗೆ ಯಾವುದು ನೀವು ಆಟೋ ತಗೋರಿದ್ರೆ ಅಂದರೆ ನೀವು ಡೈರೆಕ್ಟ್ ಬಂದು ಭೇಟಿ ಆಗ್ಬೋದು. ನಮ್ಮ ಹುಡುಗರು ಇಲ್ಲಿ ಶೋರೂಮ್ನಾಗ ಇರ್ಬೇಕು, ಅವ್ರಿಗೂ ಬಂದು ಭೇಟಿ ಆದರೆ ಈಗ ಭೇಟಾಗಿ ಒಂದಿನ ಅಥವಾ 2 ದಿನ ನಾವು ಲೋನ್ ಕ್ಲೋಸ್ ಮಾಡ್ತೀವಿ. ಯಾರು ಹುಷಾರು ಇದ್ದಾರೆ ಅದರ ಮೀ ಮಾತು ಬರ್ತೇವೆ ಆಗಿ ಆಜ್ ಹಾ ಜೊ ಕಾರ್ಯಕ್ರಮ ಆರಂಭ ಕೇಳ ತಬದಲ್ ಖಾಸ್ ಕರು ಹೈಟೆಕ್ ಮೋಟರ್ಸ್ ಆಮಚಾ ಪೂರ್ಣ ಉತ್ತರ ಕರ್ನಾಟಕ ಚಾತನ ಸುರಕ್ಷಾ ಸಂಚಾ ವತಿನ ಹಾರ್ದಿಕ ಹಾರ್ದಿಕ ಅಭಿನಂದನ. ಆಗಿ ಯಾ ಬದಿಕಿ ಭವಿಷ್ಯತ ಹೈಟೆಕ್ ಮೋಟರ್ಸ್ ವತಿನೆ ಆಮಚಾ ಅಪಹಾಗತ ಕ್ಷೇತ್ರಕನ್ನ ಚಾಂಗಲ ಸುವಿಸ ಸುವಿಸವಲತಿ ಫಾಯಿದೆ ಮಿಳಾವೆ ತಸೆಚ ವ್ಯಾಜ ರಟನ ಸರ ಸಣಿ ಸಣಿ ಅಪ್ರಮ ದೇಚಪಕ್ಷ ಕಮಿ ವಾಸ ಗಾಡೆ ಮಿಳಾವೆ. ಆಗಿ ಆಮಚಾ ಅನೇಕ ವಿನಂತಿ ಆಸೆ ಕಿ ರಾಷ್ಟ್ರಗಳ ಮಗಿಸಿ ಬೋಲ್ಯ ಪ್ರಮಾಣ ಏಕ ತೋರ ಹಫ್ತೆ ತಟ್ಟಿನಂತರ ಗಾಡಿ ಘೇವ್ ಜಾತಾರ ತಸೆ ಜರ ತಿ ರಿಕ್ಷಾದಲ್ಕನ್ನ ಫಾಯಿನಾನ್ಸಿಯಲ್ ವತಿನೆ ಕಂಪನಿ ಜೊತೆ ಸೋಡೂನ್ ಘೇವನ್ ಧಂದ್ಯಾಚಿ ಕಂಡಿಷನ್ ತಸೆ ನಸಲ್ಯಾಮುಳೆ ವ್ಯಾಜ ರಪ ಥೋಡ ಕಮಿ ಕರಾವಾ. ಆಗಿ ಎಖಾದಾರ ಹಫ್ತಾ ತಟ್ಟಲಾ ತರ ಥೋಡಿ ಸವಲತ್ ಮಿಳಾವಿ ಈಗ ಆಮಚಿ ವಿನಂತಿ ಆಯ್ತು. ಆಗಿ ಭವಿಷ್ಯತ್ ದೇಖಿಲ್ ತುಮಚ್ಯಾಕಡೂನ ಆಮಾಲಾ ಚಾಂಗಲೆ ಫಾಯಿದೆ ಮಿಳಾವತಿ ಆಮಚಿ ವಿನಂತಿ ಆಯ್ತು. ನಮಸ್ತೆ, ನಾನು ಹೈಟೆಕ್ ಮೋಟರ್ಸ್ ಆಟೋಮೊಬೈಲ್ ಪ್ರೈವೇಟ್ ಲಿಮಿಟೆಡ್ ಪಿಯಾಜೋ ಚುಕ್ಕುಡಿ ಬ್ರ್ಯಾಂಚಿಂದ ಮಾತಾಡೋದು. ನಾನು ಇವತ್ತು ಫಂಕ್ಷನ್ ಆಗಿದ್ದಂಥ ನಮ್ಮದು ಗಾಡಿನಲ್ಲಿ ಆಫರ್ ಇದೆ ಕಸ್ಟಮರ್ಗೆ. 1 ಆಗಸ್ಟ್ದಿಂದ 30 ನವೆಂಬರ್ವರೆಗೆ ನಮ್ಮದು ಆಫರ್ ಇದೆ. ಆಫರ್ ಏನಂದರೆ ಯಾವುದೂ ಹೊಸ ವೆಹಿಕಲ್ ತೊಗೊಂಡ್ರೆ ಪ್ರತಿ ಖರೀದಿ ಮೇಲೆ ಸ್ಕ್ರ್ಯಾಚ್ ಕಾರ್ಡ್ ಇದೆ, ಗಿಫ್ಟ್ ಆ್ಯಂಪರ್ ಇದೆ. ಯಾವುದು ಸ್ಕ್ರ್ಯಾಚ್ನಲ್ಲಿ ಯಾವುದು ಗಿಫ್ಟ್ ಬಂದಿರೋದು ಇಮಿಡಿಯೇಟ್ಲಿ ಆವಾಗ ನಾವು ಗಿಫ್ಟ್ ಕೊಡ್ತೀವಿ. ಮತ್ತು ಆಫರ್ ಗಿಫ್ಟ್ ನೀವು ನೋಡ್ಬೋದು ಆ ಕಡೆ ಈ ಕಡೆ ಹಿಂದುಗಡೆ ನೋಡ್ಬೋದು ನೀವು ಗಿಫ್ಟ್ ಏನೇನಿದೆ. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಅಪ್ಪಿ ಸಿಟಿ ರಿಕ್ಷಾ ಒಳ್ಳೆ ರಿಕ್ಷಾ ಇದೆ, ಮೈಲೇಜು ಚೆನ್ನಾಗಿ ಕೊಡ್ತಾ ಇದೆ. ಆದರೆ ನಮ್ಮ ಚಿಕ್ಕೋಡಿಯಲ್ಲಿ ಮೆಕ್ಯಾನಿಕಲ್ ಕೊರತೆ ಇದೆ. ಆದ ನಂತರ ಎಲ್ಲ ಚೆನ್ನಾಗಿದೆ. ನಮ್ಮ ಅಪ್ಪಿ ರಿಕ್ಷಾ ಒಳ್ಳೆ ರಿಕ್ಷಾ ಇದೆ, ಮೈಲೇಜು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈಗ ಹೈಟೆಕ್ ಮೋಟರ್ಸ್ನಲ್ಲಿ ನಾವು ಕೂಡ ಅಪ್ಪಿ ಗಾಡಿ ತೊಗೊಂಡಿವಿ. ಇಲ್ಲಿ ಸರ್ವಿಸ್ನೂ ಚೆನ್ನಾಗಿದೆ, ಆದರೂ ಇಲ್ಲಿ ಬಂದದ ಕಸ್ಟಮರ್ಗೆ ಸ್ವಲ್ಪ ರಿಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ ಅವರು. ಮತ್ತು ಲೋನ್ ಫೆಸಿಲಿಟಿನೂ ಇಮಿಡಿಯೇಟ್ ಮಾಡ್ತಾರೆ, ಜಾಸ್ತಿ ಕಸ್ಟಮರ್ಗೆ ಓಡಾಡೋಕೆ ಹಚ್ಚಂಗಿಲ್ಲ ಇವರು. ಮತ್ತು ಆದಷ್ಟು ಬಗ್ಗೆ ಒಂದು ಯಾರೋ ಆಟೋ ಚಾಲ ತಗೋರಿದ್ರು ನಾನು ಅಪ್ಪಿ ಸಿಟಿ ಗಾಡಿ ತೊಗೊಂತ ಒಂದು ಸಜೆಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಹೈಟೆಕ್ ಮೋಟರ್ಸ್ನಲ್ಲಿ ಕಸ್ಟಮರ್ಗೆ ಒಳ್ಳೆ ರಿಸ್ಪಾನ್ಸ್ ಇದೆ ಅದು. ಮತ್ತು ಬ್ಯಾಂಕ್ನಲ್ಲೂ ಜಲ್ದಿ ಕೆಲಸ ಮಾಡ್ತಾರೆ ಅವರು. ಎಲ್ಲ ಬ್ಯಾಂಕ್ ಅವರು ಮರ್ಜ್ ಮಾಡ್ಕೊಂಡು ತನ್ನ ಕಂಪ್ನಿ ವತಿಯಿಂದ ನಮ್ಗೆ ಲೋನ್ ಕೊಡಿಸೋ ಫೆಸಿಲಿಟಿ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಚಾಲಕರಾದಂಥ ನಮ್ಮ ಸಲೀಂ ಭಯ ಮೊನ್ನೆ 2 ದಿವಸ ಆಯಿತು ಅಪ್ಪಿ ಸಿಟಿ ಗಾಡಿ ತೊಗೊಂಡು, ಅವ್ರಿಗೂ ಮೈಲೇಜ್ ಚಲೋ ಕೊಡ್ತಾಯಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮ ಭಾಳಷ್ಟು ಜನ ನಮ್ಮ ಚಿಕ್ಕುಡಿಯಲ್ಲಿ ಅಪ್ಪಿ ಸಿಟಿ ಗಾಡಿ ಯೂಸ್ ಮಾಡ್ತಾಯಿದ್ದಾರೆ, ಅವರು ರಿಸ್ಪಾನ್ಸ್ ಅದೇ ಇದೆ, ಚೆನ್ನಾಗಿದೆ ಗಾಡಿ.